ನೋಡಿಕೊಂಡು ಇರಬೇಕು. ಇಲ್ಲಿ ಇಲ್ಲಿ ಆನೆಗಳು ಸಂಚಾರ ತುಂಬ ಇದೆ, ತುಂಬ ಒಂದು ಆನೆ ಒಂದು ಮರಿ ಇದೆ, ಒಂದು ಒಂದು ಒಂಟಿ ಆನೆ ಇದೆ, ಅಂದರೆ ಒಂದು ಒಂಟಿ ಸಲ್ಗ ಇದೆ. ಮತ್ತೆ ಗೆಳೆಯರೇ, ಎಲ್ಲರೂ ಹೇಗಿದ್ದೀರಾ, ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ಒಂದು ಹೊಸ ವಿಡಿಯೋ ಮಾಡ್ತಾಯಿದ್ದೀನಿ. ಹೊಸ ವಿಡಿಯೋ ಅಂತ ಏನಿಲ್ಲ, ನಮ್ಮ ಆನೆಗೆ ಒಂದು ತೊಂದರೆ ಕೊಡೋಂಥ ಒಂದು ಜೀವ ಇದೆ, ಈ ಒಂದು ನಮ್ಮ ಆನೆ ಪಕ್ಕದಲ್ಲೇ ಇದೆ, ಅದನ್ನ ತೋರ್ಸೋಣಂತಲೇ ಇದೊಂದು ವಿಡಿಯೋ ಮಾಡ್ತಾಯಿದ್ದೀನಿ, ಬನ್ನಿ ನೋಡೋಣ. ನೋಡ್ತಾ ಇರ್ಬೋದು ಯಾವ ಥರ ಅಂತ ಫುಲ್ಲು ಇದಾಗಿ ಕಾಣ್ತಾ ಇದೆಯಲ್ವಾ. ಹಂಗೇರಿ, ನಮ್ಮ ಆನೆಗೆ ತೊಂದರೆ ಕೊಡೋ ಜೀವ ಇದೊಂದೇ, ಆನೆ ಸೊಳ್ಳೆ. ನೋಡ್ತಾ ಇರ್ಬೋದು ಯಾವ ಥರ ಅಂತ ಒಂದು ಹಿಂಸೆ ಕೊಡ್ತಾ ಇದೆ ಅಂದರೆ ತುಂಬ ಇದೆ, ತುಂಬ ಅಂದರೆ ತುಂಬ ಇದೆ. ಇದ್ರ ಬಗ್ಗೆ ಎಷ್ಟೇ ಏನೇ ಹೇಳಿದ್ರು ಇದು ನೋಡಿ, ರಕ್ತ ಎಷ್ಟು ಕುಡಿತೆ ಗೊತ್ತಾ ನಮ್ಮ ಆನೆದು. ಪಾಪ ತುಂಬ ಒಂದು ಹಿಂಸೆ ಕೊಡುವಂಥ ಒಂದು ಒಂದು ಸೊಳ್ಳೆ ಅಂತಲೇ ಹೇಳ್ಬೋದು. ತುಂಬ ಒಂದು ಹಿಂಸೆ ಕೊಡುತ್ತೆ ನಮ್ಮ ಆನೆಗೆ. ಪಾಪ ಏನು ಮಾಡೋದೇಳಿ, ನಾವಾದರೆ ಏನೋ ಮಾಡ್ಕೊಳ್ತೀವಿ, ನಮ್ಮ ಆನೆ ಏನು ಮಾಡುತ್ತೆ, ಏನೂ ಮಾಡೋಕ್ಕಾಗಲ್ಲ. ತುಂಬ ಪರದಾಡುತ್ತೆ ಈ ಒಂದು ಇದರಿಂದ ತಪ್ಪಿಸ್ಕೊಳ್ಳೋಕ್ಕೆ, ಆದರೆ ಆಗಲ್ಲ, ಅದು ಕಚ್ಚಿ ರಕ್ತ ಕುಡಿದ್ಬಿಟ್ಟು ಹೋಗುತ್ತೆ. ನಾವು ಆದಷ್ಟು ಸೊಳ್ಳೆ ಹೊಡಿಬೇಕು ಅಂತ ಅಂದ್ಕೊಂಡು ಆ ಸೊಪ್ಪಲ ಕಿತ್ಕೊಬಂದು ಹೊಡಿತೀವಿ ಅದಕ್ಕೆ, ಯಾವುದಕ್ಕೆ ಆ ಸೊಳ್ಳೆಗೆ. ಆದರೂ ಅದು ಹೋಗಲ್ಲ. ಕಡೆ ತುಂಬ ಇದು ಒಂದು ಭಯಾನಕ ಒಂದು ಕಾಡು. ಬನ್ನಿ, ಇವಾಗ ನಾವು ಬಂದಿದ್ದೀವಲ್ಲ, ಈ ಒಂದು ಕಾಡು ತುಂಬ ಭಯಾನಕವಾದ ಒಂದು ಕಾಡು, ಆಯಿತಾ. ಹುಷಾರಾಗಿ ನೋಡಿಕೊಂಡು ಇರಬೇಕು. ಇಲ್ಲಿ ಇಲ್ಲಿ ಆನೆಗಳು ಸಂಚಾರ ತುಂಬ ಇದೆ, ತುಂಬ ಒಂದು ಆನೆ ಒಂದು ಮರಿ ಇದೆ, ಒಂದು ಒಂದು ಒಂಟಿ ಆನೆ ಇದೆ, ಅಂದರೆ ಒಂದು ಒಂಟಿ ಸಲ್ಗ ಇದೆ. ತುಂಬ ಒಂದು ಹುಷಾರಾಗಿ ಇರಬೇಕಾಗುತ್ತೆ, ಏನಕ್ಕಂದರೆ ಯಾವ ಟೈಮಲ್ಲೂ ಎಲ್ಲೂ ಏನು ಬೇಕಾದ್ರೆ ಆಗ್ಬೋದು. ಏನಪ್ಪ ನೀನೊಬ್ಬನೇ ಅಂದರೆ, ಹೌದು ನಾನು ಒಬ್ಬನೇ ಬಂದಿರೋದು. ನೋಡಬೇಕು ಸುತ್ತಮುತ್ತ ಸೌಂಡ್ಗಳು, ಮೇಯ್ನಾಗಿ ಒಬ್ಬ ಮನುಷ್ಯನಿಗೆ ಸೌಂಡ್ ಮೇಯ್ನು, ಆಯಿತಾ. ಎಲ್ಲೂ ಸೌಂಡ್ ಕೇಳ್ತಾ ಇಲ್ಲ, ಆನೆ ಇರೋ ಒಂದು ಲಕ್ಷಣ ಎಲ್ಲೂ ಕಾಣ್ತಾ ಇಲ್ಲ. ಬನ್ನಿ ಮುಂದೆ ನೋಡಿ, ನಮಗೆಲ್ಲ ಕಾಣ್ಬೋದು ಕೆಲವೊಂದು ವಿಷಯಗಳನ್ನ ನಿಮಗೆ ತಿಳಿಸೋಕ್ಕೆ ನೋಡ್ತೀನಿ. ಈ ಕಾಡಲ್ಲಿ, ಕಾಡಿನ ಒಳಗೆ, ಕಾಡು ನೋಡಿದ್ರೆ ಭಯ ಆಗುತ್ತೆ. ಇಲ್ಲಿ ಈ ಕಾಡು ನೆನೆಸ್ಕೊಂಡ್ರೆ ಭಯ ಆಗುತ್ತೆ, ಏನಕ್ಕಂದರೆ ಯಾರೂ ಇಲ್ಲಿ ಇದು ಮಾಡಲ್ಲ, ಬರಲ್ಲ ಈ ಪ್ಲೇಸ್ಗೆ. ತುಂಬ ಒಂದು ಅಪಾಯ, ಅಪಾಯ ಅಂತಲೇ ಹೇಳ್ಬೋದು. ಏನಕ್ಕಂದರೆ ಚಿರತೆ ಮತ್ತು ಕರಡಿ, ಈ ಕಾಡಾನೆಗಳು ತುಂಬ ಸಂಚಾರ ಈ ಒಂದು ಪ್ಲೇಸಲ್ಲಿ. ಇದನ್ನ ನಾವು ಇದು ಮಧ್ಯೆ ಕಾಡು ಅಂತ ಕರಿತೀವಿ, ನಾವೇ ಹೆಸರು ಇಟ್ಕೊಂಡಿರೋದು, ನಮಗಿಷ್ಟ ಬಂದಂಗೆ ನಾವು ಇಟ್ಕೊಳ್ತೀವಿ. ಇನ್ನೊಂದು ಇದೆ ಅಂತ ಬಿಳಿಕಲ್ಲು ಬೆಟ್ಟ ಅಂತ, ಇನ್ನೊಂದು ಕರಿಕಲ್ಲು ಬೆಟ್ಟ ಅಂತ, ಅದು ಎರಡು ಬೇರೆ ಬೇರೆ ಕಾಡು. ಅದಕ್ಕೂ ಹೋಗಿಲ್ಲ, ಅಲ್ಲಿಗೆ ಹೋದ್ಮೇಲೆ ಒಂದು ವಿಡಿಯೋ ಮಾಡೋಣ. ಸದ್ಯಕ್ಕೆ ಇವಾಗ ಇಲ್ಲಿ ಏನಿದೆ ಅಂತ ನೋಡೋಣ, ಬನ್ನಿ. ನೋಡ್ತಾ ಇರ್ಬೋದು ಎಷ್ಟು ಸುಂದರವಾಗಿ ಬೆಟ್ಟ, ಈ ಕಲ್ಲುಗಳು ಹೆಂಗೆ ಇದೆ ಅಂತ. ನಮ್ಮ ಮನೆಯಲ್ಲಿ ಮೇಯ್ತಾ ಇದೆ, ನಾನು ಮನೆ ಒಟ್ಟಿಗೆನೇ ಇರ್ತೀನಿ, ಅದು ನಿಮ್ಗೆ ಗೊತ್ತಿರೋ ವಿಷಯ ಅಲ್ವಾ, ಅದ್ರ ಬಗ್ಗೆ ಏನು ಮಾತಾಡಲ್ಲ. ಈ ಕಾಡು ನೋಡಿದ್ರೆ ತಲೆ ತಿರುಗುತ್ತೆ. ಒಂದು ರೌಂಡ್ ಈ ಕಾಡು ಒಳಗೆ ಹಂಗೆ ನುಗ್ಗಿ ಮಾತಾಡ್ಕೊಂಡು ಬರೋಣ, ಬನ್ನಿ. ಹುಷಾರಾಗಿರಬೇಕು, ಮಿಸ್ ಆದರೆ ಅಷ್ಟೇ, ಅಂದರೆ ಇದು ಕಾಲು ಕೈ ಏಟಾದರೂ ಇಲ್ಲಿ ತುಂಬ ಕಷ್ಟ ಅಲ್ವಾ. ಏನಾದರೂ ಸಿಗುತ್ತಾ ನಮಗೆ ನೋಡೋಣ, ಅಂದರೆ ಕಾಡಾನೆ ಕಾಡು ಪ್ರಾಣಿಗಳು ಇರುವ ಏನಾದರೂ ಒಂದು ವಿಷಯ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ. ಇಲ್ಲಿ ಮತ್ತು ಇನ್ನೊಂದು ವಿಷಯ, ಈ ಕಾಡು ಪ್ರಾಣಿಗಳಿಗಿಂತ ಇಲ್ಲಿ ಹಾವುಗಳು ತುಂಬ. ಅದು ನೋಡಿದ್ರೆ ಈ ನಾಗರಾವು ಮತ್ತು ಈ ಅಬ್ಬಾವು ತುಂಬ ಇದೆ ಈ ಒಂದು ಕಾಡಲ್ಲಿ. ಅದು ಇಲ್ಲದೆ ಮುಳ್ಳುಗಳು ತುಂಬ ಇದೆ, ಅದೇ ದೊಡ್ಡ ಪ್ರಾಬ್ಲಮ್ಮು. ಇದು ಒಂದು ಬಸರಿ ಮರ, ಎಷ್ಟು ಚೆನ್ನಾಗಿದೆ. ಪ್ರಕೃತಿಯ ಒಂದು ಸೌಂಡ್ ನೀವು ಕೇಳ್ಬೋದು.
ಆಕಡೆ ಹೋಗಕ್ಕೆ ದಾರಿನೇ ಇಲ್ಲ. ನಾನು ಹೆಂಗೆ ಬರ್ತೀನಿ ನೋಡಿ, ನಾನೇ ಬಿದ್ದು ಇದ್ರಲ್ಲಿ ಬಿದ್ದಿದ್ದು ನುಕ್ಕೊಂಡು ಬರ್ತೀನಿ. ಮುಳ್ಳುಗಳು ತುಂಬ ಇದೆ ಅಲ್ವಾ, ಹಿಂಗೇನು ಬಿದ್ದೆದ್ದು ಹೋಗಬೇಕು. ಕೈಯೆಲ್ಲ ಫುಲ್ ಹಾಲು. ಇದು ಬಂದು ಆಲದ ಮರ ಕಡ್ದಲ್ಲ, ಆ ಒಂದು ಕಣ್ಣಿಂದ ಕೈಯಲ್ಲೆಲ್ಲ ಫುಲ್ ಅಂಟ್ಕೋಬಿಟ್ಟಿದೆ. ಮುಂದೆ ಹೋಗೋಣ. ಸೂಪರಾಗಿದೆ ಪ್ಲೇಸು, ಸಖತ್ತಾಗಿದೆ. ಬನ್ನಿ ಮುಂದೆ ನೋಡಿ, ಸೂಪರಾಗಿದೆ ಪ್ಲೇಸು. ಇದು ಒಂದು ಕಾಡಾನೆ ಲದ್ದಿನೇ ನೋಡ್ತಿರ್ಬೋದು, ಫುಲ್ ಗೊಬ್ಬರ ಆಗ್ಬಿಟ್ಟಿದೆ. ಹಳೇದಿದು ಕಾಡಾನೆ ಲದ್ದಿ. ಕೆಳಗೆ ಒಂದು ಕೆರೆ ಇದೆ, ಅದು ಚೆನ್ನಾಗಿದೆ. ಎಲ್ಲ ಪ್ರಾಣಿಗಳು ಬಂದರೂ ಅಲ್ಲಿ ನೀರು ಕುಡಿಯೋಕೆ ಬಂದೇ ಬರುತ್ತೆ. ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ. ಇದೆಲ್ಲ ಒಂದು ಕಾಡಾನೇ ಹೋಗೋ ದಾರಿಗಳಿದೆಲ್ಲ. ಎಲ್ಲ ಕಾಡಾನೆ ಮುರಿದಾಕಿರೋದು ಕಾಡನ ಹೆಜ್ಜೆ.
ಯಾವ ಪ್ರಾಣಿ ಬಂದರೂ ಇಲ್ಲಿ ಇಲ್ಲೇ ಬರಬೇಕು. ಮುಂದೆ ನೋಡ್ಕೊಂಬರ್ತೀನಿ ಬನ್ನಿ. ನೋಡಿದ್ರಲ್ಲ ಇಷ್ಟೊತ್ತು ನೋಡಿ ಬಂದು ಇದು ಬಂದರೆ ಆ ಆನೆ ಮರಿ ಬಂದರೆ ಇಲ್ಲೇ ಉಳ್ಕೊಡುತ್ತೆ, ಅಂದರೆ ಈ ಪಾಯಿಂಟಲ್ಲೇ ಉಳ್ಕೊಳ್ಳೋದು. ಆನೆ ಮರಿನ ಮಾತ್ರ ನಾನು ಉಳ್ಕೊ ಬಂದಿದ್ದೀನಿ ಇವಾಗ ಸದ್ಯಕ್ಕೆ. ಆಯಿತಾ, ಎಲ್ಲಿ ಅದು ಇರುತ್ತೆ ಅಂದರೆ ಈ ಪಾಯಿಂಟಲ್ಲೇ ಇದ್ದರೆ ಅದು, ಇಲ್ಲಾಂದರೆ ಆ ಕಡೆ ಒಂದು ಟವರ್ ಕೆರೆ ಅಂತ ಒಂದು ಜಾಗ ಇದೆ, ಆಯಿತಾ, ಆ ಒಂದು ಜಾಗದಲ್ಲಿ ಉಳ್ಕೊಬಿಡುತ್ತೆ ಅದು. ಇವಾಗ ಸದ್ಯಕ್ಕೆ ಎಲ್ಲೂ ಇಲ್ಲ. ನಮ್ಮ ಒಂದು ಇದು ನೋಡಿದ್ರಲ್ಲ ಇನ್ನು ಸಿಂಗಲ್ ಆನೆ ಅಂತ ಹೇಳಿಲ್ವಾ, ಅದು ಸಮೇತ ಇಲ್ಲೇ ಯಾವುದಾದ್ರೂ ಒಂದು ನಮ್ಮ ಕಣ್ಣಿಗೆ ಬೀಳುತ್ತೆ ಅಂದ್ಕೊಂಡು ವಿಡಿಯೋ ನಾವು ಮಾಡಿಕೊಂಡು ಬಂದೆ. ನಮ್ಮ ಸ್ಟಾರು ಎಲ್ಲದನ್ನು ಕಾಪಾಡಬೇಕಾಗುತ್ತೆ. ಏನು ಮಾಡೋದಿಲ್ಲ, ಈ ಒಂದು ಪಾಯಿಂಟಿಗೆ ಪಕ್ಕ ಬರುತ್ತೆ ಆನೆ, ಇದೇ ಅದ್ರ ಮೇನ್ ಪಾಯಿಂಟ್ ಜಾಗ. ಏನಕ್ಕಾದರೆ ನೀರು ಕುಡಿಯೋಕ್ಕೆ ಬರಲೇಬೇಕು, ಇದ್ದ ಪಾಯಿಂಟ್ ಬಿಟ್ಟರೆ ಇನ್ನೆಲ್ಲೂ ನೀರು ಸಿಗಲ್ಲ. ಇನ್ನೊಂದು ಇದೆ ಅಲ್ಲಿ ದೊಡ್ಡದು, ಅಲ್ಲಿ ಸಿಗುತ್ತೆ ನೀರು, ಅದು ಬಿಟ್ಟರೆ ಇಲ್ಲೇ ನೀರು. ಹಂದಿಗಳು ಚಿರತೆಗಳು ಕೆನ್ನಾಯಿಗಳು ಎಲ್ಲ ಬಂದಿದೆ, ಆಯಿತಾ, ತುಂಬ ಹಳೆ ಹೆಜ್ಜೆ ತೋರಿಸ್ಕೊಟ್ಟೆ ರೀ. ನೋಡಿ ಇದು ನರಿಗಳ ಹೆಜ್ಜೆ, ನಲಿ ನರಿನೋ ಚಿರತೆನೋ ಏನೋ ಒಂದು ನೋಡ್ತಾ ಇರ್ಬೋದು, ನೀರು ಕುಡಿಯೋಕೆ ಬರುತ್ತೆ. ಇದು ಜಿಂಕೆಗಳು ಹಂದಿಗಳು ಆ ಥರ ಎಲ್ಲ ಪ್ರಾಣಿಗಳು ಬಂದು ನೀರು ಕುಡಿದು ಹೋಗಿರೋದು. ಏನು ಸತ್ತೋಗಿರೋದು, ಏನು ಕತೆಯಪ್ಪ ಇದು, ಏಡಿ ಲೈ ಸತ್ತೋಗಿರೋದು, ಇಲ್ಲಿ ಒಂದು ಸತ್ತೋಗ್ಬಿಟ್ಟೈತೆ.
ನೀರಿಲ್ಲದೆ ಸತ್ತೋಗಿರೋದೆಲ್ಲ. ನೋಡಿದ್ರಲ್ಲ ಎಷ್ಟು ಭಯಂಕರವಾಗಿದೆ ಅಲ್ಲಿ. ಮುಂದೆ ಇನ್ನೂ ನೋಡಿದ್ರೆ ಇನ್ನೂ ಭಯ ಬೀಳ್ತೀರ ನೀವು. ಏನಕ್ಕಂದರೆ ಆ ಥರ ಇದೆ ಕಾಡು. ಇಲ್ಲೆಲ್ಲ ನೀರು ನೋಡಿ, ಜಲ ಬರ್ತಾಯಿದೆ. ಈಗ ಇಲ್ಲಿ ಈ ಪ್ಲೇಸಲ್ಲೇ ಇರೋದು, ಬಂದರೆ ಇಲ್ಲೇ ಸಿಗಬೇಕು. ನಾನು ವೀಡಿಯೋ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನೀವೆಲ್ಲಾದರೂ ವೀಡಿಯೋ ಮಾಡೋಕ್ಕೆ ಹೋಗ್ಬೇಡಿ, ತುಂಬ ಒಂದು ಅಪಾಯ. ನಮ್ಮ ಎಲ್ಲ ಸೋಲಿಗೆ ಕಾರಣ ಒಂದೇ ಒಂದು, ಏನು ಗೊತ್ತಾ? ಭಯ. ಆ ಭಯನ ಮರಿಬೇಕಾಗುತ್ತೆ. ನೋಡಿ ಲದ್ದಿ, ಆ ಒಂದು ಭಯನ ಮರೆತು ನೀವು ಕಾಡಿಗೆ ಬರಬೇಕಾಗುತ್ತೆ. ನೋಡಿದ್ರಲ್ಲ ಯಾವ ಥರ ಇದೆ ಅಂತ ಕಾಡು, ನೋಡೋಕೆ ಸೂಪರಾಗಿದೆ. ಹಿಂಗೆ ಹೋಯ್ತಾ ಹೋಯ್ತಾ ಇದನ್ನು ತುಂಬ ದೊಡ್ಡದಾಗಿನೇ ಹೋಗುತ್ತೆ. ನೋಡಿದ್ರಲ್ಲ ಇಪ್ಪತ್ತೇಳು ನಿಮಿಷ ವೀಡಿಯೋ, ಅಂದರೆ ಅರ್ಧ ಗಂಟೆ ವೀಡಿಯೋ ಆಗಿದೆ. ಒಂದು ನಿಮಿಷ ಎರಡು ನಿಮಿಷ ವೀಡಿಯೋ ಅಲ್ಲ, 27 ನಿಮಿಷ ವೀಡಿಯೋ, ಸಾರಿ 23 ನಿಮಿಷ ವೀಡಿಯೋ, ಅರ್ಧ ಗಂಟೆ ವೀಡಿಯೋ. ಹೊರಗೆಲ್ಲ ಬನ್ನಿ ಆಯಿತಾ. ವೀಡಿಯೋನ ಇಷ್ಟೇ ಸ್ಟಾಪ್ ಮಾಡ್ತಾಯಿದ್ದೀನಿ. ಮುಂದೆ ಏನಾದರೂ ಬಂದರೆ ಮತ್ತೆ ಶೀಟ್ ಕಣ್ಣಿಗೆ ನುಗ್ಬಿಡ್ತು, ಮತ್ತೇನಾದರೂ ಮಾಡೋಣ. ಓಕೆನಾ? ಧನ್ಯವಾದಗಳು ನನ್ನ ವಿಡಿಯೋನ ನೋಡಿದ್ದಕ್ಕೆ. ಓಕೆನಾ? ಮತ್ತೆ ಸಿಗೋಣ. ಹುಷಾರಾಗಿರಿ ಎಲ್ಲರೂ. ಬಾಯ್ ಬಾಯ್.